ಇವತ್ತು ನಾವು ಹಾವೇರಿ ಜಿಲ್ಲೆಯ ಹಂಗಲ್ ತಾಲೂಕಿನ ಕುಸನೂರು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಇಲ್ಲಿನ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಮೇಡಮ್ ಅವರು ಮತ್ತೆ ಅವರ ಯಜಮಾನರು ವೀರೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಇವರ ಒಂದು 5 ವರ್ಷ ಅವಧಿಯಲ್ಲಿ ಇವರ ಒಂದು ಪಂಚಾಯತಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವರ ಒಂದು ವಾರ್ಡ್ ಅಲ್ಲಿ ಮಾಡಿದ್ದಾರೆ ಅಂತ ವೀಕ್ಷಣೆ ಮಾಡಕ್ಕೆ ಬಂದಿದ್ವಿ. ನೋಡೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಕುಸನೂರು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ವಿ ಹಂಪಣ್ಣನವರು ಇಷ್ಟ ದಿನದಿಂದ ಜನರ ಬಳಿಕೆ ಬಾಳ ಇತ್ರಿ ಕೆರೆ ಒಳಗೆ ಪಿ ಡಬ್ಲ್ಯೂ ರಿಂದ ರಸ್ತೆ ಅಂತ ಹಿಡಿದು ಮುನೀರ್ ಇದು ಅಮೀರ್ ಸಾಬ್ ಮನೆಯವರವರೆಗೆ ಅಭಿವೃದ್ಧಿ ಕೆಲಸಗಳನ್ನು ನಾವು ಜನರ ಬೇಡಿಕೆ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ನಮಸ್ಕಾರ, ನಾನು ವೀರೇಶ್ ನೇಶಪ್ಪ ಹಂಪಣ್ಣವರು ಅಂತ. ನಾವು ಇಲ್ಲಿ ಸಮಾಜ ಸೇವೆ ಮಾಡ್ಕೋತ ರಾಜಕೀಯವಾಗಿ ಮಾಡ್ತಾ ಬಂದಿವಿ. ನಮ್ಮ ಮನೆಯವರು ಅಧ್ಯಕ್ಷ ಆಗಿದ್ದರು. ಆದ ನಂತರ ನಾವು ಸ್ವಲ್ಪ ಸಮಾಜ ಸೇವಾ ಕೆಲಸ ಎನ್ ಆರ್ ಜಿ ಒಳಗೆ ಹೊಂಡಾನ ಹೂಳತ್ತೆ ಕೆಲಸ ಮಾಡಿದ್ವಿ. ಇದನ್ನು ಮೆಟ್ಲಾನು ಮಾಡಿದ್ವಿ. ಇದಕ್ಕೆ ನೀರು ಬಟ್ಟೆ ತೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸುತ್ತ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಿದ್ವಿ. ಮರ ಗಿಡ ಇತ್ತು, ಇದನ್ನೆಲ್ಲ ಕ್ಲೀನ್ ಮಾಡಿ ಆ ಕಡೆವರೆಗೂ ಕ್ಲೀನ್ ಮಾಡಿದ್ವಿ. ವರ್ಕ್ ಮಾಡಿಸಿ ಕೊಟ್ಟಿದ್ವಿ. ಸಿಡಿ ಮಾಡಿರೋದು 14ನೇ ಹಣಕಾಸಿನ ಯೋಜನೆ. ಇದೇ ರೀತಿ ಒಂದು 2-3 ಸಿಡಿಗಳು ನಮ್ಮಲ್ಲಿ ಮಾಡಿದ್ದೀವಿ. ಬ್ಯಾಂಕ್ ಹತ್ರ ಒಂದು, ದವಾಖಾನೆ ಹಾಸ್ಪಿಟ್ಲ್ ಹತ್ರ ಒಂದು ಮಾಡಿದ್ದೀವಿ. ಎಂಪಿ ಅವರಾದಂಥ ಶಿಫಾರದಾಸಿ ಅವರ ಗ್ರ್ಯಾಂಟಲ್ಲಿ ಇದು ಕಾಂಕ್ರೀಟ್ ರಸ್ತೆ ಪಾದಗಟ್ಟಿಯಿಂದ ಹಂಡದವರೆಗೆ ಅವರಂಥದಲ್ಲಿ ಮಾಡಿದಂಥ ರಸ್ತೆ ಇದೆ. ಅಂಗನವಾಡಿ ಕೇಂದ್ರ ಇಲ್ಲೊಂದು ಆ ಪ್ಲಾಟ್ನೊಂದು 2 ಮನೋಪಿಸುವುದರ ಅವಧಿಯಲ್ಲಿ ಆದಂಥ 2 ಇವು ಅಂಗನವಾಡಿ ಕೇಂದ್ರಗಳು. ಈ ಒಂದು ಹೊಸದಾಗಿ ಈ ಹಾಲಿ ಶಾಸಕರ ವಿಭಾಷೆಯವರಿದ್ದಾಗ ಅದು ಒಂದು ಚಲವಾಗಿದೆ, ಅದು ಚೆನ್ನಾಗಿ ಕಟ್ಟಾ ಇದ್ದಾರೆ. 3 ಅಂಗನವಾಡಿಗಳು ನಮ್ಮಲ್ಲಾಗಿದೆ. ಇನ್ನು ಒಂದು ಉಳ್ಕೊಂಡಿದೆ, ಶುದ್ಧ ಕುಡಿಯುವ ನೀರಿನ ಘಟಕ. ಈ ಘಟಕವನ್ನು ಜಿಲ್ಲಾ ಪಂಚಾಯತ್ರಿಂದ ಸದಸ್ಯ ಗ್ರ್ಯಾಂಟಲ್ಲಿ ಅದು ಆಗಿದೆ. ಮತ್ತೊಂದು ಅಲ್ಲಿ ಪಂಚಾಯತಿ ಹತ್ತಿರ ಪಂಚಾಯತಿ ಹಿಂದೊಂದಿದೆ, ಅದು ಹಿಂದಿನ ಶಾಸಕರಿದ್ದಾಗ ಗ್ರ್ಯಾಂಡ್ನಲ್ಲಿ ಆದಂಥದ್ದು. ಇವೆರಡು ನಮ್ಮಲ್ಲಿ ಸದ್ಯ ಕುಡಿಯುವ ಘಟಕಗಳು ಆಗಿವೆ. ಇದು ವಿನೋದ ಕಡ್ಲಿಗೊಂಡವರಿಗೆ ಬಸವಸ್ತಿ ಯೋಜನೆ ಒಳಗೆ ಮನೆ ಹಾಕಿದ್ದೀವಿ. ಇದೇ ರೀತಿ ನಮ್ಮಲ್ಲೇ ಒಂದು 20 ಮನೆಗಳನ್ನು ಬಸವಸ್ತಿ ಒಳಗೆ ಕೊಟ್ಟಿದ್ದೀವಿ. ಮತ್ತು ಅಂಬೇಡ್ಕರ್ ಬೇರೆ ಕೊಟ್ಟಿದ್ದೀವಿ, ಅಂಬೇಡ್ಕರ್ ಮನೆಗಳು ಬೇರೆ. ಸ್ವಚ್ಛ ಭಾರತ ಅಭಿಯಾನದೊಳಗೆ ಇವರಿಗೂ ಟಾಯ್ಲೆಟನ್ನು ಕಟ್ಟಿಸ್ಕೊಟ್ಟುಗಳ ಕೊಟ್ಟಿದ್ದೀವಿ. ಮತ್ತು ನಮ್ಮ ಪಂಚಾಯತಿ ಒಳಗೆ 100-200 ಟಾಯ್ಲೆಟ್ಗಳನ್ನು ಹೊಸದಾಗಿ ಆಗಿದೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ವಿನೋದ ಕಡ್ಲಿಗೊಂಡ್ರು. ಈ ಮನೆ ಕೊಟ್ಟಿದ್ದೆ ಯಾರು ನಿಮಗೆ? ವೀರೇಶ್ ಹಂಪಣ್ಣ ಅವರು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ. ದುಡ್ಡೇನಾದರೂ ತಗೊಂಡ್ರೆ ಮೇಡಮ್ ನಿಮ್ಮ ಹತ್ರ? ಸ್ಪಂದನೆ ಹೇಗಿದೆ ಅವ್ರದ್ದು? ಓಕೆ ಮೇಡಮ್, ಥ್ಯಾಂಕ್ ಯು. ಇದು ಕಂಪೌಂಡು ಎನ್ ಆರ್ ಇ ಜಿ ಯೋಜನೆ ಒಳಗೆ ಬ್ಯಾಂಕಿಗೆ ಸೇಫ್ಟಿಗೋಸ್ಕರ ನಾವು ಅದನ್ನು ಕಂಪೌಂಡನ್ನು ಕಟ್ಟಿದ್ದೀವಿ. ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಸಿಎಸ್ಎಂದಿಯವರು ಜಿಲ್ಲಾ ಪಂಚಾಯತಿ ಸದಸ್ಯರು ಇದ್ದಾರೆ. ಅವರ ಅನುದಾನದಿಂದ ಅವ್ರನ್ನ ಕೇಳ್ಕೊಂಡು ನಾವು ಈ ಸಿಸಿ ರಸ್ತೆನ ಅಡ್ಡಾಡೋಕ್ಕೆ ತೊಂದರೆ ಇತ್ತು ಜನರಿಗೆ, ದವಾಖಾನೆಗೆ ಹೋಗೋದಕ್ಕೆ. ಇಲ್ಲೆಲ್ಲ ಮಣ್ಣಿನ ರೋಡ್ ಇತ್ತು, ಸರಿ ಇರಲಿಲ್ಲ. ಅದಕ್ಕೆ ಈ ಸಿಸಿ ರೋಡ್ ಕೇಳಿದ್ವಿ, ಅವ್ರು ಮಾಡಿಕೊಟ್ರು. ಇದು ರೋಡ್ ಚೆನ್ನಾಗಿದೆ ಈಗ. ಆಮೇಲೆ ಅಲ್ಲಿ ಅದು ವೆಹಿಕಲ್ಸ್ ನಿಲ್ಲೋದಕ್ಕೆ ಬಿಸಿಲಿತ್ತು, ಅದಕ್ಕೆ ಅದು ಒಂದು ಮಾಡಿಕೊಟ್ಟರೆ ಚೆನ್ನಾಗುತ್ತೆ. ಇಲ್ಲಾಂದರೆ ವೆಹಿಕಲ್ಸ್ ನಿಲ್ಲಿಸೋದಕ್ಕೆ ತೊಂದರೆ ಆಗುತ್ತೆ ಬಂದಂಥ ಜನರಿಗೆ. ಅದೊಂದು ಮಾಡ್ಕೊಂಡಿದ್ವಿ, ಅದನ್ನು ಒಂದು ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರು ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬೋರ್ವೆಲ್ಲನ್ನು ಒಡಿಸಿ ಆ ಬೋರ್ವೆಲ್ನಿಂದ ಇಲ್ಲಿ ಕುಡಿಯೋ ನೀರಿನ ಯೋಜನೆ ಎಲ್ಲರಿಗೂ, ಜನರಿಗೆ ಮನೆ ಮನೆಗೆ ನೀರನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಬೋರ್ವೆಲ್ ಮುಖಾಂತರ ನೀರನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನಮ್ಮಲ್ಲಿ ಭಾಳ ಬೋರ್ಗಳು ಇದ್ದಾವೆ, ಆಲ್ರೆಡಿ ಎಲ್ಲ ಜನರಿಗೆ ಅನುಕೂಲ ಆಗತ್ತೆ ಟೈಪ್ ಇದೆ. ಆದರೆ ಹೊಸದಾಗಿ ಮತ್ತೆ ಒಂದು ಈ ಪ್ಲಂಪ್ಡ್ ಒಳಗೆ ಒಂದು 4 ಬೋರ್ಗಳನ್ನು ಹೊಡಿಸಿ ಅವಕ್ಕೆ ಮೋಟ್ರ್ ಇಳಿಸಿ ಅದರಿಂದನೂ ಜನರಿಗೆ ಅನುಕೂಲ ಆಗೋ ಥರ, ಎಲ್ಲೆಲ್ಲಿ ಸಮಸ್ಯೆ ಇತ್ತಲ್ಲ ನೀರಿಂದು ಅಲ್ಲೆಲ್ಲಿ ಹೊಡಿಸಿ ಅವ್ರು ಮತ್ತೆ ನೀರಿನ ಅನುಕೂಲವನ್ನು ಮನೆ ಮನೆಗೆ ನೀರು ಮುಟ್ಟುವಂಗೆ ಮಾಡಿಬಿಟ್ಟಿದ್ದೀವಿ. ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಲ್ಲಿ ಎನ್ ಆರ್ ಇ ಜಿ ಯೋಜನೆ ಒಳಗೆ ಯೋಜನೆ ಅಡಿಯಲ್ಲಿ ನಮ್ಮ ಪಂಚಾಯತಿಯಿಂದ ಇಲ್ಲಿ 4 ರಸ್ತೆಗಳನ್ನು ನಾವು ಮಾಡಿದ್ದೀವಿ. ಅಲ್ಲಿ ಇದು ಒಂದು, ಇದೇ ರೀತಿ ಬೇರೆ ಬೇರೆ 4 ಇದೆ. ಮತ್ತು ಕನ್ಯೇಶ್ವರ ವಾಸನದಲ್ಲಿಯೂ ಸಹಿತ ಇದೇ ರೀತಿ ರಸ್ತೆಗಳನ್ನು ನಾವು ಮಾಡಿದ್ದೀವಿ. ಇದು 1 ಕಿಲೋಮೀಟರ್ ಇದೆ. ಬೇರೆ ಬೇರೆ ಕಡೆಗೂ ಅದೇ ರೀತಿ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳನ್ನು ಎನ್ ಆರ್ ಇ ಜಿ ಒಳಗೆ ಯೋಜನೆ ಮಾಡಿದ್ದೀವಿ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಸುಭಾಷ್ ಚಂದ್ರ ಅಂತ. ಗಣೇಶಪ್ಪ. ಸರ್ ಇಲ್ಲಿನ ಸದಸ್ಯರು ಯಾರಾಗಿದ್ದಾರೆ ಈ ಕ್ಷೇತ್ರದ? ಶೋಭಾ ವೀರೇಶ್ ಹಂಪಣ್ಣವರು. ನಿಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಕ್ಷೇತ್ರಕ್ಕೆ ಅಭಿವೃದ್ಧಿ ಮೂಲತೆ ಹೇಳ್ಬೇಕಾದ್ರೆ ನಮ್ಮ ಕ್ಷೇತ್ರದಂತೂ ಯಾವುದೂ ಆಗಿಲ್ಲ. ಒಂದು ಕ್ಲೀನಿಂಗ್ ಮಾತ್ರ ಮಾಡ್ಯಾರ, ಉಳಿದದ್ದು ಏನು ಮಾಡಲಿಲ್ಲ. ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು, ರಸ್ತೆ, ಮನೆಗಿನ
ರಸ್ತೆ ಇಲ್ಲ ಕುಡಿಯ ನೀರೊಂದು ಆಗಿದೆ ಮನೆಗಳು ಮನೆಗಳು ಆರು ಎಡದಲ್ಲಿ ಎರಡದಲ್ಲಿ ಒಂದು ಎರಡು ಮೂರು ಮನೆಗಳು ಆಗಿದಾವೆ ಹೇಗೆ ಜನಸ್ಪಂದನೆ ಹೇಗಿದೆ ಜನಸ್ಪಂದನೆ ಚೆನ್ನಾಗಿದೆ ಏನಾದರೂ ಕೆಲಸ ಆಗಬೇಕು ಅಂತ ಹಣಗಿಣ ಏನಾದರೂ ತಗೊಳ್ತಾ ಇದ್ದಾರಾ ಇಲ್ಲ ಇಲ್ಲ ಅಂತದೇನು ಕಂಡವೇ ಇಲ್ಲ ಓಕೆ ಸರ್ ಥ್ಯಾಂಕ್ ಯು